ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶರಾವ್ ಕೇಸರ್ಕರ್ ಮಾತಾಡ್ತಾ ಇದ್ದೀನಿ. ರಂಗಭೂಮಿ ಕಿರುತೆರೆ ಮತ್ತು ಚಲನಚಿತ್ರ ನಟ, ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಹಾಲಿ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಜೊತೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದ ಭಾರತೀಯ ಜನತಾ ಪಕ್ಷದ ಸಂಚಾಲಕ, ಕಳೆದ ವಾರ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಶ್ರೀ ಬಿ ಎಸ್ ಯಡಿಯೂರಪ್ಪನವರು ವಿಧಾನಸೌಧದ ಆವರಣದಲ್ಲಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿಯನ್ನು ಅನಾವರಣ ಮಾಡೋದಕ್ಕೆ ಆಜ್ಞೆಯನ್ನು ಹೊರಡಿಸಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಕಲಾ ಕುಟುಂಬದ ಪರವಾಗಿ ಯಡಿಯೂರಪ್ಪನವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಬೆಂಗಳೂರು ನಗರವನ್ನು ಬಹಳ ಸುಸಜ್ಜಿತವಾಗಿ ವೈಜ್ಞಾನಿಕ ರೀತಿಯಲ್ಲಿ ಸುಮಾರು 500 ವರ್ಷಗಳ ಹಿಂದೆಯೇ ದೂರದೃಷ್ಟಿಯನ್ನು ಇಟ್ಟುಕೊಂಡು ಬೆಂಗಳೂರನ್ನು ನಿರ್ಮಾಣ ಮಾಡಿದಂತಹ ಏಕೈಕ ದೊರೆ ನಾಡಪ್ರಭು ಶ್ರೀ ಕೆಂಪೇಗೌಡರು. ಅವರ ಒಂದು ಅಶ್ವಾರೂಢ ಪುತ್ತಳಿಯನ್ನು ದಯಮಾಡಿ ಇದೇ ವಿಧಾನಸೌಧದ, ಅಂದರೆ ನಮ್ಮ ಶಕ್ತಿ ಸೌಧ ವಿಧಾನಸೌಧದ ಆವರಣದಲ್ಲಿ ಅನಾವರಣ ಮಾಡೋದಕ್ಕೆ ತಾವು ಆದಷ್ಟು ಬೇಗ ಕ್ರಮ ತಗೋಬೇಕು ಅಂತ ತಮ್ಮಲ್ಲಿ ಹೃದಯಪೂರ್ವಕ ಆಗ್ರಹಪೂರ್ವಕ ಮನವಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಎಲ್ಲ ಹಲವಾರು ಸ್ನೇಹಿತರು, ಸಂಘ ಸಂಸ್ಥೆಗಳು ಕೂಡ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ವಿಧಾನಸೌಧ ಆವರಣದಲ್ಲಿ ಅನಾವರಣ ಮಾಡಬೇಕು ಅಂತ ಈ ಸಾಮಾಜಿಕ ಚಳವಳಿ ಹ್ಯಾಶ್ಟ್ಯಾಗ್ ಮೂಲಕ ಆಗ್ರಹಿಸ್ತಾ ಇದ್ದಾರೆ. ಅದರ ಒಂದು ಅಂಗವಾಗಿ ನಾನು ಈ ವಿಡಿಯೋ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾನೆ. ನಮ್ಮ ನಾಡಪ್ರಭುಗಳಿಗೆ ಒಂದು ಸಂದ ಗೌರವ ಅಂತ ಭಾವಿಸ್ತೇವೆ. ದಯಮಾಡಿ ತಾವು ಆದಷ್ಟು ಬೇಗ ಅಶ್ವಾರೂಢ ನಾಡಪ್ರಭು ಶ್ರೀ ಕೆಂಪೇಗೌಡರ ಪುತ್ಥಳಿಯನ್ನು ವಿಧಾನಸೌಧ ಆವರಣದಲ್ಲಿ ಅನಾವರಣ ಮಾಡೋದಕ್ಕೆ ಅದನ್ನು ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಎಲ್ಲ ಹೋರಾಟಗಾರರಿಗೂ ಶುಭವಾಗಲಿ. ಎಲ್ಲ ನಮ್ಮ ಈ ನಾಡಪ್ರಭು ಕೆಂಪೇಗೌಡರಿಗೆ ಒಂದು ಗೌರವ ಸಲ್ಲಿಸಿದಂಗಾಗುತ್ತೆ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ನಾಡಪ್ರಭು ಕೆಂಪೇಗೌಡರು.